ಇಬ್ಬರು ಹೆಂಡತಿಯರ ಜೊತೆ ದುಬೈಗೆ ಓಡಿ ಹೋಗಿದ್ದಾನೆ ಐಎಂಎ ಚೋರ ಖಾನ್. ಐಎಂಎ ಕಂಪನಿ ನಂಬಿ ಹಣ ಕಳೆದುಕೊಂಡಿರುವಂತಹ ಜನ ಮಾತ್ರ ಹೈರಾಣಾಗಿದ್ದಾರೆ, ಕಂಗಾಲಾಗಿದ್ದಾರೆ. ಆದ್ರೆ ಇಬ್ಬರು ಹೆಂಡತಿಯರ ಜೊತೆಗೆ ದುಬೈಗೆ ಓಡಿ ಹೋಗಿದ್ದಾನೆ ಚೋರ್ ಖಾನ್. ಓಡಿ ಹೋಗುವ ಮೊದಲು ಕಂಪನಿ ನಿರ್ದೇಶಕರಿಗೆ ಕಥೆ ಹೇಳಿದಂತೆ ಮನ್ಸೂರ್ ಖಾನ್ ಎಸ್ಕೇಪ್ ಆಗುವ 3 ದಿನ ಮೊದಲು ಮೀಟಿಂಗ್ ಮಾಡಿದಂತೆ ಈತ. ಚಿನ್ನ ಮಾರಿ ಎಲ್ಲರದ್ದು ಹಣ ಕೊಡೋಣ ಅಂತ ಪುಂಗಿ ಊದಿದ್ದಂತೆ ಈ ಖಾನ್. ಆದ್ರೆ ಚಿನ್ನ ಮಾರೋಣ ಅಂತ ಅನ್ಕೊಂಡವರಿಗೆ ದೊಡ್ಡ ಶಾಕ್ ಕಾದಿತ್ತು. ಶನಿವಾರ ರಾತ್ರಿಯೇ ಇಬ್ಬರು ಪತ್ನಿಯರು, 3 ಮಕ್ಕಳು, ತಾಯಿ ಅಜ್ಜಿ ಜೊತೆ ಪರಾರಿಯಾಗಿದ್ದಾನೆ ಈ ಮನ್ಸೂರ್ ಖಾನ್. ಪೊಲೀಸರ ಮುಂದೆ ಐಎಂಎ ನಿರ್ದೇಶಕರಾದ ನಿಜಾಮುದ್ದೀನ್ ವಸೀಂ ಈ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಐಎಂಎ ಕಂಪನಿ ಅಂದರೆ ಐಎಂಎ ಮಳಿಗೆ ಹತ್ರ ಹೋಗಿ ಕೇಳಿದಾಗ, ಇಲ್ಲ ನಮ್ಮ ಸರ್ ಆ ಥರ ಮಾಡಲ್ಲ, ಅವರು ಬಂದೇ ಬರ್ತಾರೆ, ಏನೋ ಗೊಂದಲದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿನ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ರು. ಆದರೆ ಈಗ ಬರ್ತಾ ಇರುವಂತಹ ಶಾಕಿಂಗ್ ನ್ಯೂಸ್ ಏನಂತಂದರೆ, ಶನಿವಾರ ರಾತ್ರಿಯೇ ಇಬ್ಬರು ಪತ್ನಿಯರು, 3 ಮಕ್ಕಳು, ಅಜ್ಜಿ ತಾಯಿ ಜೊತೆ ಪರಾರಿಯಾಗಿದ್ದಂತೆ ಈ ಚೋರ ಖಾನ್. ಪೊಲೀಸರ ಮುಂದೆ ಐಎಂಎ ನಿರ್ದೇಶಕರಾದ ನಿಜಾಮುದ್ದೀನ್ ಮತ್ತು ವಸೀಂ ಅನ್ನೋರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಸ್ವತಃ ಐಎಂಎ ನಿರ್ದೇಶಕರಾದ ನಿಜಾಮುದ್ದೀನ್ ಮತ್ತು ವಸೀಂ ಈ ಹೇಳಿಕೆಯನ್ನ ನೀಡಿದ್ದಾರೆ. ಜನ ಮಾತ್ರ ಹಣ ಕಳೆದುಕೊಂಡು ಕಂಗಾಲಾಗಿದ್ದಾರೆ, ನಂಬ್ಕೊಂಡು ಕೂತ್ಕೊಂಡಿದ್ರು. ಅಂದ್ರೆ ನನ್ನ ಮಗಳ ಫೀಸ್ ಕಟ್ಟೋದಕ್ಕೋಸ್ಕರ ಹಣ ಬರುತ್ತೆ, ಬಡ್ಡಿ ಅಮೌಂಟ್ ಬರುತ್ತೆ ಅಂತ, ತಂಗಿ ಮದುವೆ ಮಾಡೋದಕ್ಕೋಸ್ಕರ ಹಣ ಬರುತ್ತೆ ಅಂತ ಕಾದು ಕೂತ್ಕೊಂಡಿದ್ರು. ಆದ್ರೆ ಅವರಿಗೆ ದೊಡ್ಡ ಶಾಕ್ ಇದಾಗಿದೆ. ಮನ್ಸೂರ್ ಖಾನ್ ಇದೀಗ ಇಬ್ಬರು ಪತ್ನಿಯರ ಜೊತೆ ದುಬೈಗೆ ಓಡೋಗಿದ್ದಾನೆ ಅನ್ನುವಂತಹ ಮಾಹಿತಿ ಬಯಲಾಗಿದೆ.